ನಮಸ್ಕಾರ ಹೇಳಿ. ಹೇಗಿದ್ರೆ ಸರ್? ಚೆನ್ನಾಗಿದೆ ಸರ್. ಸರ್, ಫಸ್ಟ್ ಡೇ ಫಸ್ಟ್ ಶೋ ಇಂದ ಕ್ರಾಂತಿ ಮೂವಿ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಸರ್? ಫಸ್ಟ್ ಟೈಮ್ ನಿಮ್ಮ ಪ್ರಕಾರ ಎಲ್ಲಿ? ನಮ್ಮ ಥಿಯೇಟರ್, ಸಿನಿಮಾ ಥಿಯೇಟರ್ ಅಲ್ಲ, ನಮ್ಮಲ್ಲಿ ಫಸ್ಟ್ ಡೇನೆ ಒಂದು 15 lakh ಸಮಥಿಂಗ್ ಆಗಿದೆ ಸರ್. 6 ಶೋನು ಫುಲ್ ಆಗಿದೆ ಸರ್. ಫಸ್ಟ್ ಡೇನ 6 ಶೋ? ಹೌದು ಸರ್. ಈಗ ಎಷ್ಟು ಶೋ ನಡೆಯುತ್ತೆ? ಈಗ ನಿನ್ನೆ ತನಕ 5 ಶೋ ಇತ್ತು, ಇವತ್ತಿಂದ 4 ಶೋ ಇದೆ ಸರ್. 9 ಶೋ ಸ್ಟಾಪ್ ಮಾಡಿದೆ ಸರ್. ಜನ ಎಲ್ಲ ಬರ್ತಿದಾರ? ಕಮ್ಮಿ ಆಗಿದೆಯಾ ಹೇಗೆ ಸರ್? ಇಲ್ಲ ಸರ್, ಚೆನ್ನಾಗಿದೆ. ಒಂದು 90% ಕಲೆಕ್ಷನ್ ಚೆನ್ನಾಗಿದೆ. ಕ್ಲಾಸ್ ಆಡಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ, ಚೆನ್ನಾಗಿದೆ ಸರ್ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ನಿನ್ನೆಗೆ 109 crore 110 crore ಕಲೆಕ್ಷನ್ ಅಂತ ಹೇಳ್ತಿದ್ದಾರೆ. ಒಟ್ಟಲ್ಲಿ 100 crore ಕ್ಲಬ್ ಸೇರಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಸೇರಿದೆ ಸರ್, 100% ಸೇರಿ. ನಮ್ಮಲ್ಲಿ ಒಂದೆಲ್ಲ 15 lakh ಅಂದ್ರೆ ಆಗಿರುತ್ತೆ, 100% ಆಗಿದೆ. ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಇದೆಯಲ್ಲ ಥ್ರೂ ಔಟ್ ಕರ್ನಾಟಕ, ಮತ್ತೆ ಎಲ್ಲ ಕಡೆ ಇರೋದ್ರಿಂದ ಆಗುತ್ತೆ 100% ಆಗಿದೆ ಸರ್. ಎಲ್ಲ ಸ್ಟಾರ್ಸ್ಗಳಿಗೆ ಬಂದಾಗ ಇಷ್ಟು ಕೋಟಿ ಕಲೆಕ್ಷನ್ ಆಯ್ತು, 10 crore ಕಲೆಕ್ಷನ್ ಆಯ್ತು ಅಂತ ಹೇಳ್ತಾನೆ ಇರ್ತಾರೆ. ನಿಮ್ಮ ಪ್ರಕಾರ ಯಾವ ಸ್ಟಾರಿಗೆ ಫಸ್ಟು ಹೆಚ್ಚಿಗೆ ಕಲೆಕ್ಷನ್ ಆಗಿದೆ ಸರ್? ಹೇಳಕ್ಕೆ ಬರೋದು ನಮ್ಮ ಗೊತ್ತಿಲ್ಲ, ಎಲ್ಲ ಅವ್ರ ಪಬ್ಲಿಸಿಟಿ ಅವರೇ ಹಾಕೊಳ್ತಾರೆ ಸರ್. ನಮ್ಮಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಸರ್. ಎಷ್ಟು ಇರ್ಬೋದು, ಪುನೀತ್ ಸರ್ದು ಇರ್ಬೋದು, ದರ್ಶನ್ ಎಲ್ಲರದ್ದು ಇರುತ್ತೆ ಸರ್. ದರ್ಶನ್ ಸರ್ ಫಸ್ಟ್ ಮೆಜೆಸ್ಟಿಕ್ ಇಂದ ನಾವು ಮೂವಿ ನೋಡ್ಕೊಂಡು ಬರ್ತೀವಿ. ನೀವು ಎಷ್ಟು ಸತಿ ನೋಡಿರ್ಬೋದು ಸರ್ ಕ್ರಾಂತಿ? ಯಾವುದು, ಯಾವ ಸಿನಿಮಾ ಕ್ರಾಂತಿ? ಏನು ಲೆಕ್ಕನೆಲ್ಲ ಬಿಡಿ, ಫ್ರೀ ಇದ್ದಾಗೆಲ್ಲ ಹೋಗಿ ಕೂತಿರ್ತೀವಿ ಒಳಗಡೆ. ಹೌದಾ? ಹೌದು ಸರ್. ನಿಮಗೆ ನೋಡಿದಾಗ ಯಾವ ಸೀನ್ ಇಷ್ಟ ಆಗುತ್ತೆ ಸರ್ ಕ್ರಾಂತಿ? ಸಾಂಗ್ ಚೆನ್ನಾಗಿದೆ. ಯಾವ ಸಾಂಗ್ ಇಷ್ಟ ಸರ್? 4 ಸಾಂಗ್ ಪುಷ್ಪಾವತಿಲ್ಲ, ತೋರಿಸಿಲ್ಲ. ನಮ್ಮ ಮಕ್ಕಳು ನೋಡಿದಾರೆ ಸರ್, ನಮ್ಮ ಮನೆಯವರ ಫ್ಯಾಮಿಲಿ ನೋಡಿಲ್ಲ. ಸರ್, ಕಲೆಕ್ಷನ್ ವೈಸ್ ಬಂದಾಗ ಈಗ ಮಂಗಳವಾರ ಬಿದ್ದಿದೆ, ಇವತ್ತು 6 days. ಹೌದು, ಒಂದು ವಾರ ಕಳೆದ ಬಂದು ಕಲೆಕ್ಷನ್ ನೋಡೋದಾದ್ರೆ ಹೇಗಿದೆ ಸರ್ ಕಲೆಕ್ಷನ್? ಚೆನ್ನಾಗಿದೆ, ಆವರೇಜ್ ಬರ್ತಾ ಇದೆ ಕಲೆಕ್ಷನ್, ಏನು ತೊಂದರೆ ಇಲ್ಲ. ಬೆಲ್ಲೇನಾಗಿದೆ ಕಲೆಕ್ಷನ್ ಎಷ್ಟು? ಆವರೇಜ್ ಒಂದು 65% 70% ಬರ್ತಾ ಇದೆ, ಚೆನ್ನಾಗಿದೆ ಕಲೆಕ್ಷನ್ ಸರ್. ಥಿಯೇಟರ್ ಸೆಲೆಬ್ರೇಷನ್ ಎಲ್ಲ ನಿನ್ನೆ ಫ್ಯಾನ್ ಶೋ ಇತ್ತು, ಸೆಲೆಬ್ರೇಷನ್ ಎಲ್ಲ ಇತ್ತು, ಹೇಗೆ ನಡೀತು ಸರ್ ನಿನ್ನೆ? ಎಲ್ಲ ಫ್ಯಾನ್ಸ್ ಎಲ್ಲ ಸೇರಿ ಕೇಕ್ ಎಲ್ಲ ಕಟ್ ಮಾಡಿದ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಚೆನ್ನಾಗಿತ್ತು ಸರ್. ಸರ್, ಈಗ 100 crore ಕ್ಲಬ್ ಸೇರುತ್ತೆ ಎಲ್ಲ ಮೂವಿನೂ, ಆ ಬಂದಾಗ ನಿಮ್ಮ ಕಡೆಯಿಂದ ಏನೋ ಕಾಂಟ್ರಿಬ್ಯೂಷನ್ ಅನ್ನೋದು ಏನಾದ್ರು ಇರುತ್ತೆ ಸರ್? ಏನು ಒಳ್ಳೆ ಕಲೆಕ್ಷನ್ ಬರುತ್ತೆ ಕೊಡ್ತೀವಿ, ನಾವು ಚೆಕ್ ಕೊಡ್ತೀವಿ ಅಷ್ಟು, ಇನ್ನೇನಿರುತ್ತೆ. ಅಲ್ಲ, ಪ್ರೊಡ್ಯೂಸರ್ ಅವರು ಏನಾದರೂ ಮಾತಾಡಿರೋದು ಥಿಯೇಟರ್ ಓನರ್ಗಳಿಗೆ ಸಪ್ರೇಟಾಗಿ ಏನಾರು? ಇಲ್ಲ, ಆ ಥರ ಏನಿಲ್ಲ ಸರ್. ಈಗ ಇಷ್ಟು ದಿನ ಆಯ್ತು, ಇನ್ನೂ ಎಷ್ಟು ದಿನ ಕ್ರಾಂತಿ ನಡೆಸ್ತೀರಾ ಸರ್? ನಮ್ಮಲ್ಲಿ ಒಂದು 50 days ಓಡ್ತದೆ ಸರ್. 50 days ಮಾಡ್ತೀವಿ. ಓಡಿಸ್ತೀರಾ? ಹೌದು ಸರ್. ಸರ್, ಯಾವ ಮೂವಿ ಬಂದರೂ ಹಾಕಲ್ಲ? ಹಾಕಲ್ಲ ಸರ್. ಇನ್ನೊಂದು, ನೀವು ಅವತ್ತು ಅಂತ ಇದೆ ಟಿಕೆಟ್ ರೇಟ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಸರ್, ಫಸ್ಟ್ ಡೇಗೂ ಕಂಪೇರ್ ಮಾಡಿದ್ರೆ ಇವತ್ತು ಸರ್? ಈಗ ಮಂಡ್ಯ ತನಕ ಸಂಡೇ ತನಕ ಇತ್ತು, ಈ ಮಂಡ್ಯದ ರೇಟ್ ಆಲ್ರೆಡಿ ಎಲ್ಲ ಕಡಿಮೆ ಆಗಿದೆ. 110-100 rupees ಇದೆ ರೇಟ್ ಎಲ್ಲ ಕಡಿಮೆ ಆಗಿದೆ, ಜನ ಚೆನ್ನಾಗಿ ಬರ್ತಾ ಇದ್ದಾರೆ ಸರ್. ಆಡಿಯನ್ಸ್ ಫಸ್ಟ್ ಶೋ ದಿನ ಟಿಕೆಟ್ ಎಷ್ಟು ಪ್ರೈಸ್ ಇಟ್ಟಿದೆ? 300-200 ಇತ್ತು, ಬಾಕಿ 300, ಸೆಕೆಂಡ್ ಕ್ಲಾಸ್ 200. ಈಗ ಎಲ್ಲ 100-110 ಇದೆ. ಈಗ ಜನ ರೇಟ್ ಕಡಿಮೆ ಆದ್ಮೇಲೆ ಸ್ವಲ್ಪ ಜನನೂ ಜಾಸ್ತಿ ಬರ್ತಾ ಇದೆ ಸರ್. ನಿಮ್ಮ ಪ್ರಕಾರ ಟಿಕೆಟ್ ರೇಟ್ ಹೆಚ್ಚಿಗೆ ಇದ್ರೆ ಜನ ನೋಡ್ತಾರೆ, ಕಡಿಮೆ ಇದ್ರೆ ನೋಡ್ತಾರೆ? ಕಡಿಮೆ ಇದ್ರೆ ನೋಡ್ತಾರೆ ಸರ್. ಈಗಿನ ಸಿಚುಯೇಷನಲ್ಲಿ ಜನಗಳ ಹತ್ರ ದುಡ್ಡಿದ್ರೆ ಒಂದ್ನಾರು 2 times ನೋಡ್ತಾರೆ. ಈಗ ಫ್ಯಾಮಿಲಿ ಬರೋಕ್ಕೆಲ್ಲ ಇದು ಮಾ ಹಿಂದೆ ಮುಂದೆ ನೋಡಲ್ಲ, ಏ ನಡಿ ಹೋಗೋಣ ಅಂತಾರೆ. ರೇಟ್ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ, ಅವರು ಯೋಚನೆ ಮಾಡ್ತಾರೆ ಅಲ್ವಾ, ಅಮೌಂಟ್ ಎಕ್ಸ್ಪೆಂಡ್ ಜಾಸ್ತಿ ಬರುತ್ತೆ ಅಂತ, ಪಾರ್ಕಿಂಗ್ ಇರ್ಬೋದು ಎಲ್ಲ ಓಡಾಡೋಕ್ಕೆ ಖರ್ಚಾಗುತ್ತೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.